ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ಥರ 6-8 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಈ ಥರ ನಾಟ್ ಹಾಕೋಬೇಕು. ಆಮೇಲೆ ಒಂದು ಬೆರಳಿಗೆ ಈ ಥರ ಹಿಂಗೆ ಸುತ್ತಕೊಂಡು ಈ ಥರ ಹಿಂಗೆ ರಿಂಗ್ ಬೀಡ್ನ ತಗೋಬೇಕು. ತಗೊಂಡು ಇದ್ರೊಳಗೆ ಈ ಥರ ಹಿಂಗೆ ಹಾಕಿ ಈ ಕಡೆಯಿಂದ ಎಳ್ಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬಿಗಿಯಾಗಿ ಎಳಿಬೇಕು, ಆವಾಗ ಕರೆಕ್ಟಾಗಿ ಕೂರುತ್ತೆ, ಇಲ್ಲಾಂದರೆ ಜಾರತ್ತೆ. ನೆಕ್ಸ್ಟ್ ಈಗ ಈ ರಿಂಗ್ ಸುತ್ತ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಈ ಕಡೆ ಸುತ್ತಕೊಂಡಿರ್ತೀವಲ್ವ, ಇದನ್ನ ಕರೆಕ್ಟಾಗಿ ಎಳ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಫುಲ್ ಲೂಸ್ ಆಗೋಗುತ್ತೆ. ಸೊ ಈಗ ನಾನು ಹಾಕ್ತಾ ಇದ್ದೀನಲ್ವ, ಅದೇ ಥರ ಡಬಲ್ ಕ್ರೋಷೆ ಹಾಕ್ತಾ ಹೋಗಿ. ನೋಡಿ ಇಷ್ಟು ಹಾಕಿದ್ದೀನಲ್ವ, ಇದೇ ಥರ ಫುಲ್ ಇಲ್ಲಿವರೆಗೂ ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಹೇಗೆ ಹಾಕೋದು ಅಂತ ಇದು ಕಂಪ್ಲೀಟ್ ಮಾಡಿ ಹೇಳ್ಕೊಡ್ತೀನಿ. ನೋಡಿ, ಒಂದು ರೌಂಡ್ ಡಬಲ್ ಕ್ರೋಷೆ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನೀಗ 21 ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಫಸ್ಟ್ ಒನ್ ಎಲ್ಲಿ ಹಾಕಿರ್ತೀವಲ್ವ ಅದರೊಳಗೆ ಈ ಥರ ಹಾಕ್ಕೊಂಡು ಈ ಥರ ಹಿಂಗೆ ತಗೊಂಡು ಹಿಂಗೆ ದಾರನ ಪುಲ್ ಮಾಡ್ಕೋಬೇಕು. ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಡೋನಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಾನೀಗ ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ದಾರ ತಗೋತಾ ಇದ್ದೀನಿ, ಈ ಕಲರ್ ದಾರ ತಗೋತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಒಂದು ಇಲ್ಲಿಂದ ಈ ನಾಟ್ ಏನು ಹಾಕಿರ್ತೀವಲ್ವ ಇಲ್ಲಿಂದ ಒಂದು 5 ಚೈನ್ಸ್ ಬಿಟ್ಕೊಂಡು ನೆಕ್ಸ್ಟಿಂದ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗ ಇಲ್ಲಿಗೆ ನಾಟ್ ಹಾಕ್ಕೊಂಡಿದ್ದೀನಿ.
ಹಾಕ್ತೀರ ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒನ್ನಲ್ಲಿ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಿ. ನೋಡಿ ಈ ಕಡೆಗೂ 5 ಚೈನ್ಸ್ ಬರುತ್ತೆ ಅಂದಾಗ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ರೌಂಡ್ಗೂ ನಾನು ಇದೇ ಕಲರ್ ದಾರ ಯೂಸ್ ಮಾಡ್ತೀನಿ, ಹಾಗೇ ಸ್ಮಾಲ್ ಬೀಡ್ಸ್ ಹಾಕ್ತೀನಿ. ನೆಕ್ಸ್ಟ್ ರೌಂಡ್ಗೆ ನಾನು ಇದನ್ನು ಈ ಥರ ಟರ್ನ್ ಮಾಡ್ಕೋತೀನಿ. ಆಮೇಲೆ ಫಸ್ಟ್ ಸ್ಟೆಪ್ಪಲ್ಲೇ ಬೀಡ್ ಹಾಕ್ತಾ ಇದ್ದೀನಿ. ಈ ಥರ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಒನ್ನಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷೆಯಿಂದ. ಈ ಥರ ಆದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಬೀಡ್ ಹಾಕ್ಕೋಬೇಕು. ಮತ್ತೆ ಇದನ್ನ ಈ ಥರ ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡ್ ಹಾಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಇಲ್ಲಿಲ್ಲ ಇದೇ ಥರ ಬೀಡ್ಸ್ ಹಾಕೊಂಡು ಲಾಕ್ ಮಾಡ್ತಾ ಹೋಗ್ಬೇಕು. ನೋಡಿ ಈಗ ನಾನು ಲಾಸ್ಟ್ ಒನ್ ಹಾಕ್ತಾ ಇದ್ದೀನಿ, ಸೇಮ್ ಅದೇ ಥರ ಈ ಥರ ಮಣಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಥರ ದಾರನ ಪುಲ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಥರದ ದಾರನೆಲ್ಲ ಗಮ್ಮಿಂದ ಅಂಟಿಸ್ಕೊಂಬಿಡಿ. ಫಸ್ಟ್ ಈ ಥರ ಗ್ಲೂ ಹಾಕಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅದನ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿಗೂ ಅಷ್ಟೇ
ಈ ಥರ ಗ್ಲೂ ಹಾಕ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಮತ್ತೆ ಗ್ಲೂ ಹಾಕೋಬೇಕು. ಈ ಪಿಂಕ್ ಇರೋ ಕಡೆ ಪಿಂಕ್ನ ಈ ಥರ ಅಂಟಿಸಿ ಆಮೇಲೆ ನೆಕ್ಸ್ಟು ಈ ಗ್ರೀನ್ನ ಮತ್ತು ಈ ಗ್ರೀನ್ ಮೇಲೇ ಈ ಥರ ಅಂಟಿಸಿ ನೋಡಿ ಈ ಥರ ಕಾಣುತ್ತೆ. ನೋಡಿ ನಾನು ಈ ಥರ ಒಂದು ರೋಸ್ ಬೀಡ್ನ ತಗೊಂಡಿದ್ದೀನಿ. ಇದ್ರ ಮಿಡ್ಲಲ್ಲಿ ಈ ಥರ ಗ್ಲೂ ಹಾಕಬೇಕು. ಈ ಬೀಡ್ನ ಬೇಕಿದ್ರೆ ನೀವು ಹೊಲ್ಕೊಳ್ಳಬಹುದು. ಈ ಥರ ರೋಸ್ ಮೇಲೆ ಬರೋ ಥರ ಅಂಟಿಸ್ಕೊಳ್ಳಿ. ಇದು ಒಣಗೋವರೆಗೂ ಹಾಗೆ ಎತ್ತಿಡಿ. ನೋಡಿ ಪೂರ್ತಿ ಒಣಗಿದ ಮೇಲೆ ಈ ಥರ ಕಾಣುತ್ತೆ. ಇದನ್ನ ಬಟ್ಟೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲು ಈ ಥರ ಸೂಜಿ ಥರ ತಗೊಂಡಿದ್ದೀನಿ, ತುದಿಗೆ ನಾಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಯಾಕ್ ಸೈಡಿಂದ ಈ ಥರ ಹಿಂಗೆ ಸೂಜಿನ ತಗೋಬೇಕು. ಆಮೇಲೆ ಸೂಜಿಯಲ್ಲಿ ಒಂದು ಚಿಕ್ಕ ಮಣಿನ ಈ ಥರ ಪೋಣಿಸ್ಕೊಳ್ಳಿ. ಆಮೇಲೆ ಈ ಥರ ಬಟ್ಟೆ ತಗೊಂಡು ನಾವು ಈಗ ಮಾಡಿಟ್ಕೊಂಡಿರ್ತೀವಲ್ವ ಆ ಕುಚ್ಚನ್ನ, ನಾನೀಗ ತೋರಿಸ್ತಾ ಇದ್ದೀನಲ್ವ, ಅದೇ ಥರ ಹೊಲಿತಾ ಹೋಗಿ. ನೀವು ಆ ಸೇಮ್ ಕಲರ್ ದಾರ ತಗೋಬೇಕಾಗತ್ತೆ. ಪೂರ್ತಿ ಹೊಲಿಯೋದೆಲ್ಲ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಕುಚ್ಚು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.